ವೀಕ್ಷಕರೇ, ನೀವೀಗ ಟೆರಕೋಟಾ ಐಟಮ್ಸ್ ಅಂತ ನಾವೇ ಕರಿತೀವಿ, ಆ ಒಂದು ಟೆರಕೋಟದಲ್ಲಿ ಮಾಡಿರುವಂತಹ ವೆರೈಟೀಸ್ನ ನೀವು ತೋರಿಸ್ತಾ ಇದೀವಿ. ನೋಡಿ ಗಣೇಶನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮರದಲ್ಲಿ ಇಟ್ಟಿರೋದಿರ್ಬೋದು. ನೋಡಿ ಹ್ಯಾಂಗಿಂಗ್ಸ್ ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಇದನ್ನೆಲ್ಲ ನಾವು ಹ್ಯಾಂಗ್ ಮಾಡ್ಕೊಬೋದು. ಇನ್ನು ಟೇಬಲ್ ಮೇಲೆ ಇಡೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಈ ಥರದ್ದು ಬಂದು. ಮತ್ತು ಟೆರಕೋಟದಲ್ಲಿ ಯಾವುದೇ ಒಂದು ಮೆಟೀರಿಯಲ್ ಇರ್ಬೋದು, ಅದರಲ್ಲಿ ಹೆಣ್ಮಕ್ಳಿಗೆ ಕೂಡ ಅಲಂಕಾರಿಕ ವಸ್ತುಗಳನ್ನ ಮಾಡ್ಬೋದು. ಟೆರಕೋಟದಲ್ಲೂ ಕೂಡ ನೋಡಿ ಇಯರಿಂಗ್ಸ್ ಮಾಡಿದ್ದಾರೆ, ಸರಗಳು ಮಾಡಿದ್ದಾರೆ. ಈ ಟೆರಕೋಟದಲ್ಲಿ ಈ ಥರ ವೆರೈಟೀಸ್ ನಿಮಗೆ ಸಿಗುತ್ತೆ ವೀಕ್ಷಕರೇ. ವೀಕ್ಷಕರು ಈಗ ಒಂದು ವೆರೈಟಿನ ತೋರಿಸ್ತಾ ಇದ್ದೀನಿ. ನೀವು ಹ್ಯಾಂಡ್ಮೇಡ್ ಬುಕ್ಸ್ ಇದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಇದರೊಳಗೂ ಕೂಡ ನೀವು ಕಲರ್ಫುಲ್ ಆಗಿ ಪೇಂಟನ್ನು ಮಾಡ್ಬೋದು. ಈ ಪೇಜಸ್ಸು ಕಾಟನ್ ವೇಸ್ಟ್ ಮೆಟೀರಿಯಲಿಂದ ಮಾಡಿರ್ತಾರೆ. ಇಲ್ಲಿ ಕಾಟನ್ ಕ್ಲಾತ್ನ ಯೂಸ್ ಮಾಡಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಹ್ಯಾಂಡ್ಮೇಡ್ ಬುಕ್ಸ್ ಇದು. ಪ್ರತಿಯೊಬ್ಬರು ಕೂಡ ಪೂಜೆ ಮಾಡ್ತೀವಿ, ಪೂಜೆ ಮಾಡೋ ಟೈಮ್ನಲ್ಲಿ ಉದ್ಗಡ್ಡೆಯನ್ನು ಹಚ್ಚೆ ಹಚ್ತೀವಿ. ಅದರಲ್ಲಿ ಕೆಮಿಕಲ್ ಫ್ರೀ ಉದ್ಗಡ್ಡೆ ಸಿಕ್ಕರೆ ತುಂಬ ಖುಷಿ ಆಗುತ್ತೆ. ಆ ಥರದ್ದು ಒಂದು ಐಟಮ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಕೆಮಿಕಲ್ ಫ್ರೀ ಮತ್ತು ಆಯಿಲಿಂದ ಮಾಡಿರುವಂಥ ಅಗರಬತ್ತಿಗಳು. ಇದರಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಫ್ರಾಗ್ರೆನ್ಸ್ ಸಿಗುತ್ತೆ. ನೀವೀಗ ನೋಡ್ತಾ ಇದ್ದೀರಾ ಪೈನಾಪಲ್ ಫ್ರಾಗ್ರೆನ್ಸ್, ಇದು ಪೈನಾಪಲ್. ಎಸ್ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಪೂಜೆ ಮಾಡ್ತೀವಿ, ಪೂಜೆ ಮಾಡೋ ಟೈಮ್ನಲ್ಲಿ ಉದ್ಗಡ್ಡೆಯನ್ನು ಹಚ್ಚೆ ಹಚ್ತೀವಿ. ಅದರಲ್ಲಿ ಕೆಮಿಕಲ್ ಫ್ರೀ ಉದ್ಗಡ್ಡೆ ಸಿಕ್ಕರೆ ತುಂಬ ಖುಷಿ ಆಗುತ್ತೆ. ಆ ಥರದ್ದು ಒಂದು ಐಟಮ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಕೆಮಿಕಲ್ ಫ್ರೀ ಮತ್ತು ಆಯಿಲಿಂದ ಮಾಡಿರುವಂಥ ಅಗರಬತ್ತಿಗಳು. ಬಟ್ಟೆ ತಾಕ್ತಿತ್ತು.